ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ. ಇನ್ನು HDD ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶವನ್ನ ಮಾಡಿದೆ. ಸಾಮರ್ಥ್ಯಕ್ಕೂ ಮೀರಿ ಜನರನ್ನ ಕೂರಿಸಿದ್ರಿಂದ ಈ ಒಂದು ಸಮಸ್ಯೆ ಉಂಟಾಗಿದೆ. ತಕ್ಷಣವೇ ಗನ್ಮ್ಯಾನ್ ಅನ್ನ ಕೆಳಗಿಳಿಸಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಪೈಲಟ್. HDD ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶವನ್ನ ಮಾಡಿದೆ. ಯಾಕಂದ್ರೆ ಆ ಒಂದು ಹೆಲಿಕಾಪ್ಟರ್ ನ ಸಾಮರ್ಥ್ಯಕ್ಕಿಂತ ಮೀರಿ ಅದರಲ್ಲಿ ಜನರನ್ನ ಕೂರಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಮಸ್ಯೆ ಕೂಡ ಕಂಡು ಬಂದಿತ್ತು. ತಕ್ಷಣವೇ ಅಲ್ಲಿದ್ದಂತಹ ಪೈಲಟ್ ಗನ್ಮ್ಯಾನ್ ಅನ್ನ ಕೆಳಗಿಳಿಸಿ ಆ ನಂತರ ತಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾರೆ. ಈಗಾಗಲೇ HDD ಪ್ರಯಾಣ ಮಾಡ್ತಾ ಇದ್ದಂತಹ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಕೂಡ ನಡೆಸಿರುವಂತಹ ಕಾರಣವನ್ನ ನಾವು ಗಮನಿಸಬಹುದು. ಸಾಮರ್ಥ್ಯಕ್ಕೂ ಮೀರಿ ಅದರಲ್ಲಿ ಜನರನ್ನ ಕೂರಿಸಿದ್ರು. ಆ ಕಾರಣಕ್ಕಾಗಿ ಅಲ್ಲಿ ಸಮಸ್ಯೆ ಕೂಡ ಕಂಡು ಬಂದಿತ್ತು ಹೆಲಿಕಾಪ್ಟರ್ ಅಲ್ಲಿ. ಆ ಸಂದರ್ಭದಲ್ಲಿ ತುರ್ತು ಭೂಸ್ಪರ್ಶ ಮಾಡಿ ಆ ಒಂದು ಹೆಲಿಕಾಪ್ಟರ್ ಅಲ್ಲಿ ಇದ್ದಂತಹ ಗನ್ಮ್ಯಾನ್ ಅನ್ನ ಕೆಳಗಿಳಿಸಿ ಆ ನಂತರ ಜರ್ನಿಯನ್ನ ಕಂಟಿನ್ಯೂ ಮಾಡಿದ್ದಾರೆ ಪೈಲಟ್. ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ ತುರ್ತು ಭೂಸ್ಪರ್ಶ ಮಾಡಿರುವಂತಹ ಒಂದು ದೃಶ್ಯಗಳನ್ನ ನೀವೀಗಾಗಲೇ ಗಮನಿಸ್ತಾ ಇದ್ರ. ದೇವೇಗೌಡರ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಆಗಿದೆ. ಆ ಸಂದರ್ಭದಲ್ಲಿ ನೀವು ಗಮನಿಸಬಹುದು ಸಾಮರ್ಥ್ಯಕ್ಕಿಂತಲೂ ಮೀರಿ ಹೆಚ್ಚಿನ ಜನರನ್ನ ಇದರಲ್ಲಿ ಕೂರಿಸಲಾಗಿತ್ತು. ಆ ಕಾರಣಕ್ಕಾಗಿ ಆ ಪೈಲಟ್ ಆ ಒಂದು ಹೆಲಿಕಾಪ್ಟರ್ ಪೈಲಟ್ ಗನ್ಮ್ಯಾನ್ ಅನ್ನು ಕೂಡ ಕೆಳಗಿಳಿಸ್ತಾರೆ. ಆ ನಂತರ ಹೆಲಿಕಾಪ್ಟರ್ ನ ಪ್ರಯಾಣವನ್ನ ಮುಂದುವರಿಸಲಾಗತ್ತೆ. ದೇವೇಗೌಡರು ಪ್ರಯಾಣ ಮಾಡ್ತಾ ಇದ್ದಂತಹ ಹೆಲಿಕಾಪ್ಟರ್ ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ತುರ್ತು ಭೂಸ್ಪರ್ಶವನ್ನ ಕೂಡ ಮಾಡಲಾಯಿತು. ಸಾಮರ್ಥ್ಯಕ್ಕೂ ಮೀರಿ ಅಲ್ಲಿ ಜನರನ್ನ ಕೂರಿಸಲಾಗಿತ್ತು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುರ್ತು ಭೂಸ್ಪರ್ಶ ನಡೆಸಲಾಗಿದೆ.